ಅವನಿಗೆ ಹೇಳಿದೆ ಹಾಗೆ ಒಬ್ಬಳು ಬಂದಿದ್ದು ತಪ್ಪಾಯ್ತು. ಈ ಊರಲ್ಲಿ ಯಾರಾದ್ರೂ ಕೂಲಿಯವರು ಬಂದ್ರೆ ನಡೀಬೇಕು. ಹಾ, ಅಲ್ಲಿ ಯಾರೋ ಒಬ್ಬ ಕೂಲಿಯವ ಬಂದಂತೆ ಕಾಣಿಸ್ತಿದೆ. ಬರ. ಏನ ನಿಲ್ಲು. ಯಾರು ನೀವು? ಏನಾಗಬೇಕಾಗಿತ್ತು? ನಡಿ, ನನ್ನ ಈ ಬ್ಯಾಗ್ ಅನ್ನು ಹೊತ್ತುಕೊಂಡು ನಡಿ, ನಿನಗೆ 100 ರೂಪಾಯಿ ಕೊಡ್ತೇನೆ. ಏನು? ಈ ಬ್ಯಾಗ್ ಅನ್ನು ಹೊತ್ತುಕೊಂಡು ಹೋದರೆ ನೀನು ನನಗೆ 100 ರೂಪಾಯಿ ಕೊಡ್ತೀಯಾ? 100 ರೂಪಾಯಿ ಸಾಕಾಗಲ್ಲ ಅಂದ್ರೆ ಇನ್ನು 100 ರೂಪಾಯಿ ಕೇಳು ಕೊಡುತ್ತೇನೆ. ನಿಮ್ಮಂತ ಬಡ ಗಣಿಗೆ ಎಲ್ಲಿಂದ ಬರಬೇಕು ಹಣ? ಶ್ರೀಮಂತನ ಕಥೆಯನ್ನು ಬಿಟ್ಟು ಸುಮ್ಮನೆ ಕುಳಿತರೆ ಮಣ್ಣು ಮಣ್ಣು ತಿನ್ನಬೇಕಾಗುತ್ತದೆ. ಇಷ್ಟೊಂದು ಮಾತಾಡೋ ಯಾವ ನೀನು? ನಿನ್ನಂತ ನಿನ್ನಂತ ತಪ್ಪಿದ ಹೆಣ್ಣನ್ನು ಬಳ್ಳಿರಿಸುವಂತೆ ಬಂದ ನೋಡೋ ಈ ಕಲಿಯುಗದ ಪಾಳಿನ. ನಾನು ಯಾರು ಗೊತ್ತೇನು? ನಿತ್ಯ ಹುಲಿಗಳನ್ನು ಬೇಟೆಯಾಡಿ ತಿನ್ನುವ ಈ ಊರಿನ ಆಗರ್ಭ ಶ್ರೀಮಂತನ ತಂಗಿ ಮಿಸ್ ಗೀತಾ ಅಂತ. ಓಹೋ, ಆ ನರರಾಕ್ಷಸರ ಕುಮಾರದ ತಂಗಿ ಮಿಸ್ ಗೀತಾ. ಅದಕ್ಕೆ ಇಷ್ಟೊಂದು ಕಬ್ಬು ತುಂಬಿದೆ ನಿನಗೆ? ಏನು ನನಗೆ ದುರಂಕರಿ ಅಂತೀಯನು? ನಮ್ಮಣ್ಣನಿಗೆ ಹೇಳಿ ನೀನು ಮೈ ಚರ್ಮ ಸುಡಿಸಬೇಕಾಗುತ್ತದೆ. ನನಗೆ ಎಚ್ಚರ, ನನಗೆ ಎಚ್ಚರ ಹೇಳುವ ಮೇಲೆ ಶ್ರೀಮಂತಿಗೆ ತುಂಬಿದ ಹೆಣ್ಣೆ. ನಿಮ್ಮಣ್ಣ ಅಷ್ಟೇ ಅಲ್ಲ, ನಿಮ್ಮಣ್ಣ ಕುಬೇರನಂತ 10-6 ಜನ ಬಂದರು. ಹೆಣ್ಣು ಕೊಟ್ಟು ಓಡಿ ಹೋಗೋದಕ್ಕೆ ನಾನು ಸೆಂಡರಲ್ಲ. ಈ ಕೈ ಕರ್ನಾಟಕದ ಆಸ್ತಿ ಒಂದು ಮುಷ್ಟಿ ಮಾಡಿ ಬಂದರೆ ಹೆಚ್ಚು ಬಂದು ಹುಟ್ಟಿದೆ ಈ ಜೀವನದಲ್ಲಿ ಇಲ್ಲ. ನೋಡು ಮಿಸ್ಟರ್ ಕಾಳಿದಾಸ್, ಗುರಿ ಸಾಧಿಸುತ್ತಲೆಂದು ನಮ್ಮ ವಿರುದ್ಧ ಹೋರಾಡಿದ್ರೆ ಮಣ್ಣು ಮುಕ್ಕುತಿಯ ಜೋಕೆ. ನಿಮ್ಮ ವಿರೋಧ ಅಷ್ಟೇ ಏಕೆ? ಬಡವರಾಗಿ ನೀವು ಸರ್ಕಾರವೇನಾದರೂ ಸರಿ ಅವರಿಗೆ ಬೆನ್ನು ಕೊಟ್ಟು ಹೋಗಿ ಹೋಗಲು ನಾನೇನು ಶಾಂತನಲ್ಲ. ಬಡವರಿಗಾಗಿ ನಾನು ಬಿದ್ದು ಸಾಯುತ್ತೇನೆ ವಿನ ಅದರಲ್ಲಿ ಬಿದ್ದು ಒತ್ತಡಲಾರ. ಬಡವರಿಗಾಗಿ ನನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತೇನೆ ವಿನ ಅದರಲ್ಲಿ ನಾನು ಬಿದ್ದು ಸಾಯಲಾರೆ. ಇವನು ಬರೀ ಕಾಳಿದಾಸರಲ್ಲ, ಸೂರ್ಯನೆಂದು ಹಾರಣ ಬೇಡ ಕಾಳಿದಾಸ್, ಸುಮ್ಮನೆ ನನಗೆ ದಾರಿ ಸುಮ್ಮನೆ ಹೋಗೋದನ್ನು ತಡೆದು ತಪ್ಪು ಮಾಡಿದೆ ಗೀತಾ, ತಪ್ಪು ಮಾಡಿ ಮಾಡಿ. ಏನ್ ಹೇಳಿದೆ ನೀನು? 100 ರೂಪಾಯಿ ಕೊಡ್ತೀನಿ ಸೇಫ್ ಬ್ಯಾಗ್ ಅನ್ನು ಹೊತ್ತುಕೊಂಡು ಹೋಗಂತ ಹೇಳಿದಲ್ಲ ಗೀತಾ. ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಏನದು ಹೇಳು. ತಗೋ ಈ ಶರ್ಟ್ ಅನ್ನು, ಈ ಶರ್ಟ್ ಅನ್ನು ವಾಶ್ ಮಾಡಿಕೊಟ್ಟರೆ ನಿನಗೆ 200 ರೂಪಾಯಿ ಕೊಡ್ತೀನಿ. ವಾಶ್ ಮಾಡಿಕೊಡ್ತೀಯೋ? ಹಾಗೆ ಬಿಡುವುದಿಲ್ಲ. ಇಂಗ್ಲಿಷ್ ಅಲ್ಲಿ ಮಾತನಾಡೋದಕ್ಕೆ ನೀನು ಇಂಗ್ಲಿಷ್ ಅವಳಲ್ಲ, ಅರ್ಥ ಕನ್ನಡದಲ್ಲಿ ಮಾತನಾಡದೆ ಸುಂದರಿಯಾಗಿ ನೀನೊಬ್ಬಳು ಕುಬೇರನ ತಂಗಿಯನ್ನು ದುರಂಕಾರದಿಂದ ಮೆರೆದರೆ ನಿನ್ನ ಕೊಪ್ಪನ್ನು ಉಳಿಸಬೇಕಾಗುತ್ತದೆ. ಎತ್ತರ ನನಗೆ ಎತ್ತರ ಎಂದು ಹೇಳ್ತೇನೆ, ಬಡ ಜಾತ್ರಿಕ ಹುಡುಗಿ. ಬಡವ ಎಂದರು ಇನ್ನೊಂದು ಸಾರಿ ನೋಡಿದರೆ ಆ ನಿನ್ನ ನಾನೀಗಲು ಶೀಲೇ ಬಿಟ್ಟನು. ನೀನೊಂದು ಹೆಣ್ಣು ಅಂತ ತಿಳಿದು ಇಲ್ಲಿವರೆಗೆ ಸುಮ್ಮನೆ ಬಿಟ್ಟಿದ್ದೆ ಗೀತಾ. ತಪ್ಪು ಮಾಡಿದೆ ನೀನು, ತಪ್ಪು ಮಾಡಿದೆ. ನನಗೆ ಅವನು ಎಬ್ಬಿಸಿದೆಲ್ಲ ಇನ್ನು ನಿನ್ನೆಲ್ಲ ಸುಮ್ಮನೆ ಬಿಡಲಾರೆ.
ದಾಸ್, ಇದು ಇಲ್ಲಿಗೆ ಮುಗಿತೆಂದು ತಿಳಿಯಬೇಡ. ಇನ್ನು ಶುರು ನನ್ನ ನಿನ್ನ ಸೇಡೆ ಅಗ್ನಿಯ ಕಿಡಿ. ಲೇ ಹುಚ್ಚು ಹೆಂಗೆ ಈ ನಿನ್ನೆ ಮುಳುಗಾದ ಸಂದ್ರವನ್ನು ಪರೀಕ್ಷಿಸದೆ ಬಿಟ್ಟರೆ ಕರ್ನಾಟಕದ ಕುವರ ಕಂಡದೇ ಕಾಳಿದಾಸ ನಿನ್ನೊಮ್ಮೆ ನನ್ನ ಅಂದ್ರೆ ಕೆಳಿಪಿಗಳಾಗಿ ಚಂದನ ಮಾಡದೆ ಹೋದರೆ ದೇವಾಗ ಕರ್ನಾಟಕದ ಉದರಲ್ಲಿ ಜನಿಸಿದ ಕುವರ ಕಾಳಿದಾಸ. ಯಾಕೆ ಈ ಮೌನ ಎಂದು ಇಲ್ಲದ ಮೌನ ಇವತ್ತು ಯಾಕೆ ಅಂತ ಏನೆಂದು ಹೇಳಲಿ ಗಾಯತ್ರಿ, ಏನೆಂದು ಹೇಳಲಿ ಅಲ್ಲಿ ನಡೆದ ದುರ್ಘಟನೆ, ಏನೆಂದು ಹೇಳಲಿ ಗಾಯತ್ರಿ, ಏನೆಂದು ಹೇಳಲಿ ಏನಾಯ್ತು ಅಂತ ಹೇಳಿ. ನಿಮ್ಮ ತಮ್ಮ ಏನಾದ್ರೂ ಅಂತ ಹೇಳಿ, ಅಥವಾ ಈ ಊರಿನ ಜನ ಯಾರಾದ್ರೂ ನಿಮ್ಗೆ ಬೈದ್ರಿ ಹೇಳಿ ಏನಾಯ್ತು ಅಂತ. ಇಲ್ಲ ಗಾಯತ್ರಿ, ಇಲ್ಲ ನನಗೆ ಯಾರು ಹೇಳುವುದಿಲ್ಲ ಗಾಯತ್ರಿ, ಯಾರು ಹೇಳಂಗಿಲ್ಲ. ಮತ್ತೆ ಸ್ವಾಮಿ ಕಲಿಯೋದು ಗಾಯತ್ರಿ, ನನ್ನ 20 ಎಕರೆ ಜೋಳದ ಗೂಡಿಗೆ ಬೆಂಕಿ ಹಚ್ಚಿ ಯಾರ ಪಾಪಿಗಳು ಬೆಂಕಿ ಹಚ್ಚಿ ಸುಟ್ಟು ಹೋಗಿದ್ದಾರೆ ಗಾಯತ್ರಿ. ಸ್ವಾಮಿ ಸಹಿಸಿಕೊಳ್ಳಿ, ಗಾಯತ್ರಿ ಏನು ಓದಿದೆ ಎಂದು ಸಹಿಸಿಕೊಳ್ಳಲು ಗಾಯತ್ರಿ ಸಹಿಸಿಕೊಳ್ಳಲು. ನನ್ನ ತಮ್ಮನಿಗೆ ನೌಕರಿಗೆ ಹಣ ಕೊಡ್ತೀನೆಂದು ಹೇಳಿ ಅವನನ್ನು ಬೆಂಗಳೂರಿಗೆ ಕಳಿಸಿದ್ದೇನೆ ಗಾಯತ್ರಿ, ಬೆಂಗಳೂರಿಗೆ ಕಳಿಸಿದ್ದೇನೆ. ಅದು ಅಲ್ಲದೆ ನಮ್ಮ ಊರ ಜನರಿಗೆ ಮದುವೆ ಮಾಡಿಸಲು ಕಲ್ಯಾಣ ಮಂಟಪ ಕಟ್ಟಿ ಕೃಷಿ ಕೊಡ್ತೇನೆಂದು ಮಾತು ಕೊಟ್ಟಿದ್ದ ಗಾಯತ್ರಿ ಮಾತು ಕೊಟ್ಟಿದ್ದೆ. ಗಾಯತ್ರಿ ಈಗವರೆಗೆ ನಾನು ಏನೆಂದು ಉತ್ತರ ಕೊಡಲಿ ಗಾಯತ್ರಿ, ಏನೆಂದು ಉತ್ತರ ಕೊಡಲಿ. ನನ್ನ ಕರುಣೆ ಕತ್ತರಿಸಿದಂತಾಗುತ್ತದೆ, ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ. ನಾನು ನಿನಗೆ ಯಾವ ಅನ್ಯಾಯ ಮಾಡುತ್ತೇನೆ ಹೊರತಾ, ನನಗೆ ಅತ್ಯಂತ ಕಠೋರ ಶಿಕ್ಷೆ. ನಾನು ನಿನ್ನನ್ನು ಪೂಜಿಸಿದ್ದೆ ತಪ್ಪ ತಂದೆ ಹೇಳು, ನಾನು ಕಂಡ ಕನಸು ಬರ ಕನಸಾಗಿ ಹೋಯ್ತೆ. ಇಲ್ಲ ಸ್ವಪ್ನವ, ಇಲ್ಲ ಇದೆಲ್ಲವೂ ಆಗೋದಕ್ಕೆ ನಾನು ಬಿಡುವುದಿಲ್ಲ ತಂದೆ ಕುಲಕಾಂತೇಶ್ವರ. ಇದಕ್ಕೆಲ್ಲ ಸರಿಯಾದ ದಾರಿ ತೋರಿಸಪ್ಪ, ಸರಿಯಾದ ದಾರಿ ತೋರಿಸು. ನಿಮ್ಮ ತಮ್ಮ ಕಾಗದ ಬರೆದಿದ್ದ ಏನಂತ ಸ್ವಲ್ಪ ನೋಡಿದ್ರಿ. ಹೇ
ಎಲ್ಲಿಂದ ತರಲಿ? ಯಾರ ಹತ್ತಿರಾದರೂ ಹೋಗಿ ಕೈ ಕಾಲು ಹಿಡಿದು ಹಣ ಹೊಂದಿಸಲು ಬೇಕು. ಒಂದು ಕಡೆ ನೋಡಿದರೆ ನನ್ನ ತಮ್ಮನ ನೌಕರಿಯ ಚಿಂತೆ, ಮತ್ತೊಂದು ಕಡೆ ನೋಡಿದರೆ ನಮ್ಮ ಜೋಳದ ಗುರು ಸುಟ್ಟವರ ಚಿಂತೆ. ನಾನು ಈಗ ಏನು ಮಾಡಲಿ? ಹೋಗಿ ನಾನು ಯಾರ ಹತ್ತಿರಾದರೂ ಹೋಗಿ ಅವರ ಕೈ ಕಾಲು ಹಿಡಿದಾದರೂ ಹಣ ಹೊಂದಿಸಲೇಬೇಕು, ಹೊಂದಿಸಲೇಬೇಕು. ಹಾ ಗಾಯತ್ರಿ, ನಾನು ಹೋಗಿ ಹಣ ತರುತ್ತೇನೆ. ಗಾಯತ್ರಿ, ಹಣ ತರುತ್ತೇನೆ. ನಂಬಿದವರು ಯಾವತ್ತಿದ್ರು ಕಲ್ಮೇಶ್ವರ ಕೈ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಹಾಗಾದ್ರೆ ಇಷ್ಟೊಂದು ಹಣವನ್ನು ನೀವು ಎಲ್ಲಿಗೆ ಹೋಗಿ ತರುತ್ತೀರೋ ಅಂತ? ಗಾಯತ್ರಿ, ನಾನು ಕಳ್ಳತನ ಮಾಡುವುದಿಲ್ಲ. ಗಾಯತ್ರಿ, ಕಳ್ಳತನ ಮಾಡುವುದಿಲ್ಲ. ನಾನು ಯಾರ ಹತ್ತಿರಾದರೂ ಹೋಗಿ ಕೈ ಚಾಚಿ ದುಡ್ಡನ್ನು ತರುತ್ತೇನೆ. ಗಾಯತ್ರಿ, ಹೋಗಿ ಬರ್ತೇನೆ. ಈ ಬಾಲನೇ ಶಾಂತಿಯಲ್ಲಿ, ಈ ಬಾಲನೇ ಶಾಂತಿಯಲ್ಲಿ. ನನ್ನ ಪತಿದೇವರು ಹಣವನ್ನು ತೆರೆಯಲಿಂತ ಹೋಗಿದ್ದಾರೆ. ಹೇಗಾದ್ರೂ ಮಾಡು, ಅವರಿಗೆ ಹಣ ಹೊಂದುವಂತೆ ನೀನೇ ಮಾಡುತ್ತೀನಿ. ನೀನೇ ರೀತಿ ಮಾಡು. ನಿಮ್ಮ ಮನೋರಂಜನೆಗಾಗಿ ದಯವಿಟ್ಟು ಸೃಜಾ ಮಜಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.